ಹಲೋ ಎವ್ರಿವನ್, ನಾನು ಹರೀಶ್. ನಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಅರೌಂಡ್ 118 ಅಪ್ಲಿಕೇಶನ್ಸ್ನ ನಮ್ಮ ಇಂಡಿಯಾ ಬ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಆ 118 ಅಪ್ಲಿಕೇಶನ್ಸ್ದ್ರಲ್ಲಿ ಮೋಸ್ಟ್ ಪ್ಲೇಡ್ ಅಪ್ಲಿಕೇಶನ್ಸ್ ಅಂತಂದರೆ ಪಬ್ಜಿ. ಸೊ ಈ ಪಬ್ಜಿನ ಪರ್ ಡೇ ಅರೌಂಡ್ 13 million ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇಂಡಿಯಾದ್ರಲ್ಲಿ ಮಾತ್ರ ಅರೌಂಡ್ 50 million ಯೂಸರ್ಸ್ ಪ್ರೆಸೆಂಟ್ ಆಗಿ ಅದನ್ನು ಡೌನ್ಲೋಡ್ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಈ ಪಬ್ಜಿ ಬ್ಯಾನ್ ಆಗಿ 2 ದಿನದ ನಂತರ ನಮ್ಮ ಬಾಲಿವುಡ್ ಫಿಲಿಂ ಸ್ಟಾರ್ ಅಕ್ಷಯ್ ಕುಮಾರ್ ಇದ್ಕೊಂಡು ಹೊಸ ಗೇಮ್ ಫೌಜಿ ಅಂತ ರಿಲೀಸ್ ಮಾಡ್ತಾರೆ. ಈ ಫೌಜಿ ಅಂತ ಒಂದು ಗೇಮ್ ಇದೆ ಅಲ್ವಾ, ಸೊ ಇದು ಕೂಡ ಸಿಮಿಲರ್ ಟೈಪ್, ಪಬ್ಜಿ ಹೆಂಗ್ ಆಡ್ತೀವೋ ಅದೇ ತರ ಈ ಫೌಜಿನ ಆಡ್ಬೋದು ಅಂತಾನು ಹೇಳ್ತಾರೆ. ಪಬ್ಜಿ ಒಂದು ಶೂಟರ್ ಅಪ್ಲಿಕೇಶನ್ ಅಂತಂದ್ರೆ ಫೌಜಿ ಒಂದು ಶೂಟರ್ ಅಪ್ಲಿಕೇಶನ್ ಆಗಿರುತ್ತೆ. ಮತ್ತೆ ಪಬ್ಜಿಯಲ್ಲಿ ಒಂದು ಐಲ್ಯಾಂಡ್ ಅಲ್ಲಿ ತಗೊಂಡೋಗಿ ಡ್ರಾಪ್ ಮಾಡ್ತಾರೆ ಅಂತಂದ್ರೆ ಫೌಜಿ ಇದ್ರಲ್ಲೂ ಅದೇ ತರ ಒಂದು ಐಲ್ಯಾಂಡ್ ಅಲ್ಲಿ ತಗೊಂಡೋಗಿ ಡ್ರಾಪ್ ಮಾಡ್ತಾರೆ ಅಂತಾನು ಹೇಳ್ತಾರೆ. ಸೊ ಇವಾಗ ಈ ಫೌಜಿ ಗೇಮ್ ಹೆಂಗ್ ಆಡೋದು, ಮತ್ತೆ ಇದ್ರ ಹಿಂದೆ ಯಾರ್ಯಾರು ಇದಾರೆ, ಈ ಗೇಮ್ ನ ಡೆವಲಪ್ ಮಾಡಿರೋರು ಯಾರು, ಅಕ್ಷಯ್ ಕುಮಾರ್ ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ನಾವು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿರೋ ತರ ಪಬ್ಜಿ ಬಂದ್ಬಿಟ್ಟು ಒಂದು ಸೂಪರ್ ಗೇಮ್. ಹೆಂಗೆ ಅಂತಂದ್ರೆ ನಾವು 4 ಜನ ಒಟ್ಟಿಗೆ ಕೂಡಿ ಆಡ್ಬೋದು, ಒಬ್ರಿಗೆ ಒಬ್ರು ಹೆಲ್ಪ್ ಮಾಡ್ಬೋದು, ಅಲ್ಲಿ ಇಲ್ಲಿ ಎಗರ್ಬೋದು, ಅಲ್ಲಿ ಇಲ್ಲಿ ಓಡ್ಬೋದು. ಫಿಸಿಕಲಿ ಸ್ಪೋರ್ಟ್ಸ್ ಮಾಡ್ತಿಲ್ಲ ಅಂತಂದ್ರೂ ಗೇಮಲ್ಲಿ ಸ್ಪೋರ್ಟ್ಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ಫೌಜಿ ಇದರಲ್ಲೂ ಇದೆಲ್ಲಾನು ಇರುತ್ತೆ ಅಂತ ಹೇಳ್ತಾರೆ. ಈ ಫೌಜಿ ಬಂದ್ಬಿಟ್ಟು ಎನ್ ಕೋರ್ ಗೇಮ್ಸ್ ಅಂತ ಒಂದು ಕಂಪನಿ ಅವ್ರು ರಿಲೀಸ್ ಮಾಡ್ತಾರೆ. ಎನ್ ಕೋರ್ ಗೇಮ್ಸ್ ಅವ್ರ MD ಬಂದ್ಬಿಟ್ಟು ವಿಶಾಲ್ ಮಂಡಲ್ ಅಂತ ಹೇಳ್ತಾರೆ. ಈ ವಿಶಾಲ್ ಮಂಡಲ್ ಮುಂಚೆ ಒಂದು ಹೊಸ ಕಂಪನಿ ಇಟ್ಕೊಂಡಿದ್ರಂತೆ. ಆ ಕಂಪನಿ ಇದರಲ್ಲಿ ಹೊಸ ಹೊಸ ಗೇಮ್ಸ್ ನ ಡೆವಲಪ್ ಮಾಡ್ತಾ ಮಾಡ್ತಾ ಆ ಕಂಪನಿನೂ ದೊಡ್ಡದಾಗಿದೆ. ಸೊ ಇವಾಗ ದೊಡ್ಡದಾದ್ರೆ ಬೇರೊಬ್ರಿಗೆಲ್ಲ ಆಗಲ್ವಲ್ಲ, ಸೊ ಅದೇ ತರ ಈ ಡಿಸ್ನಿ ವರ್ಲ್ಡ್ ಏನ್ ಮಾಡಿದ್ದಾರೆ, ಆ ಕಂಪನಿನ ಅವರು ಇವರಿಂದ ಪರ್ಚೇಸ್ ಮಾಡ್ಕೋಬಿಟ್ಟಿದ್ದಾರೆ. ಸೊ ಇವರಿಂದ ಪರ್ಚೇಸ್ ಮಾಡ್ಕೊಂಡಿದ್ಮೇಲೆ ಇವರು ಆಲ್ರೆಡಿ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಸೊ ಓಕೆ ಇನ್ನೊಂದು ಹೊಸ ಕಂಪನಿ ಶುರು ಮಾಡೋಣ ಅಂತ ಅನ್ಕೊಂಡು ಇನ್ನೊಂದು ಹೊಸ ಕಂಪನಿ ಶುರು ಮಾಡಿದ್ದಾರೆ. ಆ ಹೊಸ ಕಂಪನಿ ಹೆಸರೇ ಎನ್ ಕೋರ್ ಗೇಮಿಂಗ್ ಕಂಪನಿ ಅಂತ ಹೇಳ್ತಾರೆ. ಗ್ಯಾಲ್ವಾನ್ ವ್ಯಾಲಿದ್ರಲ್ಲಿ ಇಂಡಿಯನ್ ಸೋಲ್ಜರ್ಸ್ ಅರೌಂಡ್ 20 members ತೀರ್ಕೊಬಿಟ್ರು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ರಿಫ್ಲೆಕ್ಷನ್ ಆಗಿ ಅರೌಂಡ್ 59 ಅಪ್ಲಿಕೇಶನ್ಸ್ ನ ನಮ್ಮ ಕಂಟ್ರಿದ್ರಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತಾನು ಹೇಳಿದ್ದೆ ಅಲ್ವಾ. ಸೊ ಅದೇ ತರ ಇವಾಗ ನೆಕ್ಸ್ಟ್ ಇನ್ ಫ್ಯೂಚರ್ ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ, ಓಕೆನಾ, ಸೊ ಅದಕ್ಕೆ ರಿಫ್ಲೆಕ್ಷನ್ ಆಗಿ ಇನ್ನೂ ಹೊಸ ಹೊಸ ಅಪ್ಲಿಕೇಶನ್ಸ್ ಬೇರೆ ಏನಾದ್ರೂ ಬ್ಯಾನ್ ಮಾಡ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಅವ್ರು ಮುಂಚೆನೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಆಗಿ ವರ್ಕ್ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಇವಾಗ ಪಬ್ಜಿ ಬ್ಯಾನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತೋ ಏನೋ ಮುಂಚೆ, ಅದು ನನಗೆ ಗೊತ್ತಿಲ್ಲ. ಬಟ್ ಫಾರ್ ಶ್ಯೂರ್ ಎಲ್ರಿಗೂ ಗೊತ್ತು, ಇವಾಗ ಚೈನಾದಿಂದ ಏನಾದರೂ ಒಂದು ಆರಿಜಿನ್ ಬರ್ತಿದೆ ಅಂತಂದ್ರೆ ಫಾರ್ ಶ್ಯೂರ್ ಇವಾಗ ನಾವು ಕೂಡ ಚೈನಾ ಫೋನ್ಸ್ ಇಲ್ಲ ಚೈನಾ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದು ಸ್ಟಾಪ್ ಮಾಡಿದೀವಿ. ಸೊ ಇದೇ ತರ ನಮ್ಮ ಇಂಡಿಯನ್ ಸಿಟಿಸನ್ಸ್ ಎಲ್ಲರೂ ಚೈನಾದ್ರಿಂದ ಬರೋ ಯಾವುದೇ ಪ್ರಾಡಕ್ಟ್ ನ ತಗೊಳ್ಳೋದಕ್ಕೆ ಡಿನೈ ಮಾಡಿದ್ರಲ್ವಾ. ಇವಾಗ ಚೈನಾದ್ರಿಂದ ಈ ಅಪ್ಲಿಕೇಶನ್ಸ್ ಮಾತ್ರ ಆರಿಜಿನ್ ಆಗಿ ಬಂದ್ರೆ ಇವಾಗ ನಾವು ಅದನ್ನ ಪ್ಲೇ ಮಾಡಿದ್ರೆ ಅದು ಚೆನ್ನಾಗಿರಲ್ವಲ್ಲ. ಇದಕ್ಕೋಸ್ಕರನೇ ಇವರು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಕ್ ಶುರು ಮಾಡಿದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡೋ ತರನೇ, ಮೀನ್ಸ್ ಹಂಗಂದ್ರೆ ಇವ್ರ ಗೇಮ್ ಡೆವಲಪ್ ಎಲ್ಲ ಮಾಡೋದಕ್ಕಿಂತ ಮುಂಚೆನೆ ನಮ್ಮ PM ಏನ್ ಮಾಡಿದ್ದಾರೆ, ಮೀನ್ಸ್ ಎಲ್ಲಾ ಇಂಡಿಯನ್ಸ್ಗೂ ಸಪೋರ್ಟ್ ಆಗಲಿ, ಇಂಡಿಯನ್ ಸ್ಟಾರ್ಟ್ಅಪ್ಸ್ ಎಲ್ಲಾನು ಸಪೋರ್ಟ್ ಆಗಲಿ ಅಂತ ಒಂದು ಮಿಷನ್ ತಂದಿದ್ದಾರೆ. ಈ ಮಿಷನ್ ಹೆಸರು ಬಂದ್ಬಿಟ್ಟು ಆತ್ಮನ್ ನಿರ್ಭರ್. ಸೊ ಈ ಆತ್ಮನ್ ನಿರ್ಭರ್ದ್ರಲ್ಲಿ ಏನು ಅಂತಂದ್ರೆ ಇಂಡಿಯನ್ ಕಂಪನೀಸ್, ಹಂಗಂತಂದ್ರೆ ಇಂಡಿಯನ್ ಕಂಪನೀಸ್ ಏನೇನಿದೆಯೋ ಅವ್ರ ಪ್ರಾಡಕ್ಟ್ಸ್ ನೆಲ್ಲ ಇವ್ರು ಪ್ರಮೋಟ್ ಮಾಡ್ಕೋಬಹುದು ಫಾರ್ ಶ್ಯೂರ್. ಇವಾಗ ಫಾರಿನ್ ಕಂಪನಿಯಿಂದ ಏನೋ ಒಂದು ಬರ್ತಿದೆ ಅದನ್ನ ಬ್ಯಾನ್ ಮಾಡ್ತಿದ್ದಾರೆ ಅಂತಂದ್ರೆ, ಇವಾಗ ಇಲ್ಲಿರೋ ಇಂಡಿಯನ್ ಕಂಪನಿ ಬಂದ್ಬಿಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇದನ್ನ ಅವ್ರು ಸೇಲ್ಸ್ ಮಾಡೋದಕ್ಕೆ, ಅವ್ರು ಅಡ್ವರ್ಟೈಸ್ ಮಾಡೋದಕ್ಕೆ, ಇಲ್ಲ ಅವ್ರಿಗೆ ಏನೇ ಬರಲಿ ಫೆಸಿಲಿಟೀಸ್, ಸೊ ಇದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಒಂದು ಮಿಷನ್, ಓಕೆನಾ. ಸೊ ಇದೇ ಆತ್ಮನಿರ್ಭರ್. ಪಬ್ಜಿ ಬ್ಯಾನ್ ಮಾಡಿದ ತಕ್ಷಣ ಇನ್ನು ಬೇರೆ ಏನು ಇರಲ್ಲ ಅವ್ರ ಕೆಲಸಕ್ಕೆ, ಇವಾಗ ಸ್ವಲ್ಪ ಸ್ವಲ್ಪನೇ ಗೇಮಿಂಗ್ ಎಲ್ಲ ಮಾಡ್ಬಿಟ್ಟು ಅವ್ರ ಕೆಲಸ ನೋಡ್ಕೊಳಕ್ ಹೋಗ್ಬಿಡ್ತಾರೆ. ಇದಿಲ್ಲದೆ ಇವಾಗ ಬ್ಯಾನ್ ಮಾಡಿದ ತಕ್ಷಣ ಇನ್ನೊಂದು ಹೊಸ ಅಪ್ಲಿಕೇಶನ್ ಬಂತು ಅಂದ್ರೆ ಜನ ಎಲ್ಲ ಫುಲ್ ಅಲ್ಲಿ ಜಂಪ್ ಆಗ್ತಾರಲ್ವಾ. ಸೊ ಅದೇ ತರ ಇವ್ರ ಸ್ಟ್ರಾಟಜಿ ಇಟ್ಕೊಂಡು ಇವಾಗ ಹೊಸ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡಿದ ಅಪ್ಲಿಕೇಶನ್ ಫಾರ್ ಶ್ಯೂರ್ ತುಂಬಾ ಜನನು ಡೌನ್ಲೋಡ್ ಮಾಡ್ತಾರೆ, ಏನಕ್ಕಂದ್ರೆ ಇದು ಸಿಮಿಲರ್ ಟು ಪಬ್ಜಿ, ಪಬ್ಜಿ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಸೊ ಈ ಪಬ್ಜಿನ ಬಂದ್ಬಿಟ್ಟು ಯಾರ್ಯಾರು ಬ್ಯಾನ್ ಮಾಡಿರೋದು, ಯಾರ್ಯಾರಿಗೆ ನಮ್ಮ ಕಂಟ್ರಿದ್ರು ಅವ್ರು ಮೇಲ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಗೂಗಲ್ ಪ್ಲೇ ಸ್ಟೋರ್ ಅವರು, ಮತ್ತೆ ಆಪಲ್ iOS ಪ್ಲೇ ಸ್ಟೋರ್, ಈ ತರ ತುಂಬಾ ತುಂಬಾ ಆಪರೇಟಿಂಗ್ ಸಿಸ್ಟಮ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಬೇರೆ ಬೇರೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಈ ತರ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ಸ್ಗೂ ಇದನ್ನ ಕಳಿಸ್ತಾರೆ. ಸೊ ಅವ್ರ ಪ್ಲೇ ಸ್ಟೋರ್ ಇಂದ, ಅವ್ರ ಗೇಮ್ ಸೆಂಟರ್ ಇಂದ ನಾವು ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಈ ಕಂಟ್ರಿ ಒರಿಜಿನ್ ಇಂದ. ಸೊ ಇವಾಗ ನಿಮ್ಗೆ ಒಂದು ಕ್ವಶನ್ ಬರ್ಬೋದು, ಬಟ್ ನಾನು ಇನ್ನೂ ಪಬ್ಜಿ ನನ್ನ ಫೋನಲ್ಲಿ ಆಡ್ತಿದ್ದೀನಲ್ವಾ ಅಂತ ನೀವು ಕೇಳ್ಬೋದು. ಏನಕ್ಕೆ ನೀವು ಇನ್ನೂ ನಿಮ್ಮ ಫೋನಲ್ಲಿ ಆಡ್ತಿದ್ದೀರಾ ಅಂತಂದ್ರೆ, ಇವಾಗ ಆಲ್ರೆಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಬಟ್ ಹೊಸದಾಗಿ ಯಾರಾದರೂ ಡೌನ್ಲೋಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋರು ಆಲ್ರೆಡಿ ಈ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ವಾ, ಹಂಗಂದ್ರೆ ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್, ಸೊ ಜಿಯೋ ಆಗಿರಲಿ, ಇಲ್ಲ ಏರ್ಟೆಲ್ ಇರಲಿ, ಇಲ್ಲ ಅಂತಂದ್ರೆ BSNL ಇರಲಿ, ಇವರೆಲ್ಲರೂ ಏನ್ ಮಾಡ್ತಾರೆ, ನಿಮ್ಗೆ ಟ್ರಾಫಿಕ್ ಎಲ್ಲಿಂದ ಬರುತ್ತೆ, ಪಬ್ಜಿ ಅಂತಂದ್ರೆ ಪಬ್ಜಿಗೆ ಬ್ಯಾಕ್ ಎಂಡ್ ಸರ್ವರ್ ಎಲ್ಲೋ ವರ್ಕ್ ಆಗ್ತಿರತ್ತಲ್ವಾ, ಸೊ ಆ ಸರ್ವರ್ ಇಂದ ನಿಮ್ ಕ್ಲೈಂಟ್ಗೂ ಮತ್ತೆ ಕ್ಲೈಂಟ್ ಇಂದ ಸರ್ವರ್ಗೂ ಡೇಟಾ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಈ ಡೇಟಾ ಟ್ರಾನ್ಸ್ಫರ್ ನ ಟರ್ಮಿನೇಟ್ ಮಾಡಬೇಕು ಅಂತಂದ್ರೆ BSNL ಇಲ್ಲ ಜಿಯೋ ಇಲ್ಲ ಏರ್ಟೆಲ್ ಈ
ಸೊ ಇವಾಗ ಪಬ್ಜಿ ಅಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಏರೋಪ್ಲೇನ್ ದ್ರಲ್ಲಿ ಹೋಗಿ ಆಮೇಲೆ ಒಂದು ಐಲ್ಯಾಂಡ್ ರಲ್ಲಿ ಡ್ರಾಪ್ ಆಗ್ತೀವಿ ಅಂತ ನಾನು ಹೇಳಿದೆ ಅಲ್ವಾ. ಸೊ ಸಿಮಿಲರ್ಲಿ ಫೌಜಿ ದ್ರಲ್ಲಿ ಕೂಡ ಒಂದು ಜಾಗದಲ್ಲಿ ಡ್ರಾಪ್ ಮಾಡ್ತಾರೆ. ಈ ಜಾಗ ಏನು ಅಂತ ನೋಡಿದ್ರೆ ಗ್ಯಾಲ್ವಾನ್ ವ್ಯಾಲಿ. ಸೊ ಈ ಗ್ಯಾಲ್ವಾನ್ ವ್ಯಾಲಿಯಿಂದಾನೇ ಗೇಮ್ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ವರ್ಷನ್ ಬೈ ವರ್ಷನ್ ಅವ್ರ ಮ್ಯಾಪ್ಸ್ನ ಅವ್ರು ಇನ್ಕ್ರೀಸ್ ಮಾಡ್ತಾರೆ ಅಂತಾನು ಹೇಳ್ತಾರೆ. ಇವಾಗ ಏನಕ್ಕಪ್ಪ ಗ್ಯಾಲ್ವಾನ್ ವ್ಯಾಲಿ ಅಂತ ನೀವು ಕೇಳ್ಬೋದು, ಬೇರೆ ಏನು ಲೊಕೇಶನ್ ಸಿಕ್ಕಿಲ್ವಾ ಅವರಿಗೆ ಗ್ಯಾಲ್ವಾನ್ ವ್ಯಾಲಿ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ. ಏನಕ್ಕೆ ಗ್ಯಾಲ್ವಾನ್ ವ್ಯಾಲಿ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ, ಆಲ್ರೆಡಿ ನಮ್ಮ ಇಂಡಿಯನ್ ಸೋಲ್ಜರ್ಸ್ 20 ಜನ ತಿಳ್ಕೊಬಿಟ್ರು ಅಂತ ನಾನು ಹೇಳಿದೆ ಅಲ್ವಾ. ಸೊ ಅವರು ಆ ಗ್ಯಾಲ್ವಾನ್ ವ್ಯಾಲಿ ಲಡಾಖ್ ಹತ್ರನೇ ತಿಳ್ಕೊಬಿಟ್ರು ಅಂತ ಒಂದು ನ್ಯೂಸ್ ಇದೆ. ಸೊ ಅದಕ್ಕೆ ಈ ಗ್ಯಾಲ್ವಾನ್ ವ್ಯಾಲಿದ್ರಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಸೊ ಅವ್ರು ಕಷ್ಟಪಡೋದನ್ನ ನಾವು ನೋಡಬೇಕು, ನಾವು ತಿಳ್ಕೋಬೇಕು ನಮ್ಮ ಇಂಡಿಯನ್ ಸೋಲ್ಜರ್ಸ್ ಹೆಂಗೆಲ್ಲ ನಮ್ಮ ಬಾರ್ಡರ್ಸ್ರಲ್ಲಿ ಇದ್ದಾರೆ ಅಂತ ಈ ಗೇಮ್ನ ನಮ್ಮನ್ನ ಪ್ಲೇ ಮಾಡಕ್ಕೆ ಬಿಡ್ತಾರೆ. ಈ ಗೇಮಿಂದ 20% ರೆವೆನ್ಯೂ ಬಂದ್ಬಿಟ್ಟು ಈ ಪ್ಯಾರಾಮಿಲಿಟರಿ ಫೋರ್ಸಸ್ ಫಂಡ್ಸ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ತರ ಯಾರ್ಯಾರೆಲ್ಲ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಕಷ್ಟಪಟ್ಟಿದ್ದಾರೋ ಇವ್ರಿಗೆಲ್ಲಾನು ಈ ಫಂಡ್ಸ್ ಹೋಗಿ ಸೇರುತ್ತೆ ಅಂತಾನು ಹೇಳ್ತಾರೆ. ಇದೇ ಇವತ್ತಿನ ದಿನ ನ್ಯೂಸ್ ಫಾರ್ ಶೋರ್. ಪಬ್ಜಿ ಪ್ಲೇಯರ್ಸ್ಗೆ ಎಲ್ಲಾನು ಇದು ತುಂಬಾ ಒಳ್ಳೆ ನ್ಯೂಸ್ ಆಗಿರುತ್ತೆ ಅಂತ ನನ್ಗೆ ಅನಿಸ್ತದೆ. ಮತ್ತೆ ಪಬ್ಜಿ ಆಡ್ತಿದ್ದಾರಲ್ವಪ್ಪ ಏನ್ ಮಾಡೋದು ಅಂತ ಈ ಅಪ್ಪ ಅಮ್ಮ ಬಂದ್ಬಿಟ್ಟು ತುಂಬಾ ಕಷ್ಟ ಪಡ್ತಿದ್ದಾರಲ್ವಾ. ಸೊ ಇವ್ರಿಗೆಲ್ಲ ಈ ಡ್ಯೂರೇಷನ್ ಹಾಗಂದ್ರೆ ಬ್ಯಾನ್ ಮಾಡಿದ ತಕ್ಷಣ ಫುಲ್ ಖುಷಿಯಾಗಿದ್ದಿರ್ಬೋದು, ಬಟ್ ಫಾರ್ ಶೋರ್ ಇನ್ನೊಂದು ಅಟ್ಯಾಕ್ ಫೌಜಿ ಅಟ್ಯಾಕ್ ಬಂತು ಅಂತ ಹೇಳಿ ಈ ನ್ಯೂಸ್ ನ ನಾನು ಮುಗಿಸ್ಕೋತೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.